ನಾಯಿ ನರಿ ಮಾತಿಗೆಲ್ಲ ನಾನು ಪ್ರತಿಕ್ರಿಯೆ ಕೊಡಲ್ಲ ಎನ್ನುವ ಮೂಲಕ ರುದ್ರೇಶ್ ವಿರುದ್ಧ ಸಚಿವ ಸೋಮಣ್ಣ ಕಿಡಿಕಾರಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಸೋಮಣ್ಣ, ನನ್ನ ವಿರುದ್ಧ ನನ್ನ ಮೇಲ್ಪಟ್ಟವರು ಮಾತನಾಡಿದ್ರೆ ನಾನು ಮಾತನಾಡ್ತೇನೆ, ಅದು ಬಿಟ್ಟು ನಾಯಿ ನರಿಗೆಲ್ಲ ಪ್ರತಿಕ್ರಿಯೆ ಸಲ್ಲ, ಈ ತರಹದ ಬಗ್ಗೆ ನೀವು ಕೂಡ ಪ್ರಶ್ನೆ ಕೇಳಬೇಡಿ ಅಂತ ಗರಂ ಆದರು. ಇನ್ನು ಬಂಡಾಯದ ವಿಚಾರದ ಬಗ್ಗೆ ಸಚಿವ ಸೋಮಣ್ಣ ಪ್ರತಿಕ್ರಿಯಿಸಿ ಅದು ಪಕ್ಷದ ಆಂತರಿಕ ವಿಚಾರ, ಪಾರ್ಟಿ ನಾಯಕರು ಎಲ್ಲವನ್ನೂ ಸೆಟ್ರೈಟ್ ಮಾಡುತ್ತಾರೆ. ಏಪ್ರಿಲ್ 17 ರಂದು ವರುಣದಲ್ಲಿ, ಏಪ್ರಿಲ್ 19 ರಂದು ಚಾಮರಾಜನಗರದಲ್ಲಿ ನಾಮಪತ್ರ ಸಲ್ಲಿಸುತ್ತೇನೆ ಅಂತ ತಿಳಿಸಿದರು. ನಮ್ಮ ವರಿಷ್ಠರ ಸೂಚನೆ ಮೇರೆಗೆ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿದ್ದೇನೆ, ಜನರು ಬದಲಾವಣೆ ಬಯಸಿದ್ದಾರೆ, ಎರಡೂ ಕ್ಷೇತ್ರಗಳಲ್ಲೂ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದರು. ನೀವೇ ಹೇಳಬೇಕು ನನಗೆ ಹೇಗಿದೆ, ನನಗೆ ಏನು ಗೊತ್ತು, ನನ್ನ ಹತ್ರ ಬತ್ತಾರೆ ಜನ ನೋಡ್ತಿದೆ, ಉಯ್ಯೋ ಉಯ್ಯೋ ಮಡ್ರ ಆಯ್ತು, ಏನು ಪರಿಸ್ಥಿತಿ ಅಂತ ನೀವೇ ಹೇಳಬೇಕು. ನಮ್ಮ ಪಕ್ಷದ ಆಂತರಿಕವಾದ ವಿಚಾರ, ಅದನ್ನ ಹೆಂಗೆ ಬಗೆಹರಿಸ್ಕೋಬೇಕು, ಅದಕ್ಕೆ ಏನೇನು ಬೇಕೋ ಎಲ್ಲ ಅಧಿಕಾರಿ ನಮ್ಮ ನಾಯಕರುಗಳಿಗೆ ಹೇಳಿದ್ದೀನಿ, ಎಲ್ಲ ಸಖ್ಯ ಅಂತ ಆಯ್ತು. ಅವ್ನು ಯಾವನೋ ನಾಯಿ ನದಿಗೆಲ್ಲ ಮಾತಾಡಲ್ಲ ಬಿಡಪ್ಪ, ಒಂದು ನಿಮಿಷ ಒಂದು ಹೇಳ್ತೀನಿ ಕೇಳಿ, ನನ್ನ ಹತ್ರ ಮಾತಾಡಬೇಕು, ನನಗಿಂತ ಮೇಲ್ಪಟ್ಟವ್ರು ಯಾರಾದರೂ ಏನಾದ್ರು ಹೇಳಿದರೆ ಅದನ್ನು ಮಾತಾಡಿ, ನಿಮ್ಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ. ಜಿಲ್ಲೆ ಅಭಿವೃದ್ಧಿ ಬೇಕೋ ಬೇಡೋ ಅನ್ನೋದು ನಿಮ್ಮ ಮೇಲೂ ಕೂಡ ಜವಾಬ್ದಾರಿ ಇದೆ, ಮಾಧ್ಯಮದವರು ಅದನ್ನು ಅರ್ಥ ಮಾಡ್ಕೋಬೇಕು ದಯವಿಟ್ಟು. ಸೋಮಣ್ಣ ಏನು ಅಂತ ನಿಮ್ಗೆ ಗೊತ್ತು, ಯಾರೋ ದಾರಿಲಿ ಹೋಗೋದಿಗೆ ನೀವು ಮಾತಾಡಿ, ನನಗೆ ಮಾತಾಡಿ ನನಗೇನು ಅವಶ್ಯಕತೆ ಇದೆ, ನೀವೇ ಹೇಳಬೇಕು ನನಗೆ ಹೇಗಿದೆ, ನನಗೇನು ಗೊತ್ತು, ನನ್ನ ಹತ್ರ ಬರ್ತಾರೆ ಜನ ನೋಡ್ತೀನಿ, ಉಯ್ಯೋ ಉಯ್ಯೋ ಮಡ್ರ ಆಯ್ತು,